Friends, in this video, we are going to discuss continued part of the lesson, that is, There's a Girl by the Tracks. Nodi vidyarthigale, indina video dalli naavu There's a Girl by the Tracks ee paatada very important extracts galanna naavu nodona. Naanu ninne video dalli extract bagge telisidde, ivattu adara munduvareda bhaga. Nenapirli, according to your English blueprint, there's a girl by the tracks e part of the mele extract garana kertane. New e part of the mele extract garana just practice maadi. Definitely, nimge more marks will be bartha ventakantadu. Hagadre, mundina extract nodanwa. My sister is injured. Please help me take her to a hospital. But no one stopped. ಇದು ಯಾರು ಹೇಳ್ತಾರೆ ಅಂತ ಗೊತ್ತಿದೆ ಸ್ಟೇಟ್ಮೆಂಟ್ ನಿಮಗೆ. ಬಾಲೇಶ್ವರ್ ಮಿಶ್ರಾ ಹೇಳ್ತಾನೆ, ಮೈ ಸಿಸ್ಟರ್ ಇಸ್ ಇಂಜೋರ್ಡ್ ಅಂತ ಕೂಗಿ ಹೇಳ್ತಾನೆ. ಹಿ ಪ್ಲೀಡೆಡ್ ಮೆನಿ ಮೋರ್ ಮೋಟಾರಿಸ್ಟ್ ಬಟ್ ನೋ ಒನ್ ಸ್ಟಾಪ್ಡ್. ಅವನು ಸಾಕಷ್ಟು ಜನ ಮೋಟಾರಿಸ್ಟ್ ಗಳನ್ನ ಬೇಡ್ಕೋತಾನೆ, ಸ್ಟಾಪ್ ಮಾಡಿ, ಇಟ್ಸ್ ಮೈ ರಿಕ್ವೆಸ್ಟ್ ಅಂತ ಹೇಳ್ತಾನೆ. ಯಾರು ನಿಲ್ಲಿಸ್ಲಿಕ್ಕೆ ರೆಡಿ ಇಲ್ಲ. ಹಾಗಾದ್ರೆ ಪ್ರಶ್ನೆಗಳೇನೆಂತ ನೋಡೋಣ. ಫಸ್ಟ್ ಕ್ವಶನ್, ಹೂ ಡಸ್ ಸಿಸ್ಟರ್ ರೆಫರ್ ಟು ಹಿಯರ್ ಅಂತಿದೆ. ಸಿಸ್ಟರ್ ಅಂದ್ರೆ ಯಾರಿಲ್ಲಿ ಅಂತ. ಯಾಸ್ ಯೂಶುವಲ್, ರೋಮಾ ತಲ್ರೇಜಾ. ಹೌದಾ, ಸಿಸ್ಟರ್ ರೆಫರ್ಸ್ ರೋಮಾ ತಲ್ರೇಜಾ ಅಂತ ಬರೀಬೇಕಾಗತ್ತೆ. ಹೂ ರಿಕ್ವೆಸ್ಟೆಡ್ ಸೋ, ಹಂಗಾದ್ರೆ ಯಾರು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಕೇಳಿದ್ರೆ, ಬಾಲೇಶ್ವರ್ ಮಿಶ್ರಾ requested the motorist who drove by, but no one stopped. No one was ready to hear his request. ಯಾರು ಅವನ ರಿಕ್ವೆಸ್ಟ್ ಅನ್ನ ಕೇಳಕ್ಕೆ ತಯಾರಿಲ್ಲ. ಜನ ಹಾಗೆ ರೀ, ಜನ ಯಾವುದು ಕೇಳಲ್ಲ. ಗೆದ್ದಾಗ ಎಲ್ಲರೂ ಜೈ ಅಂತಾರೆ, ಸೋತಾಗ ಯಾರೂ ಬರಲ್ಲ ರೀ ನಮಗೆ. ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಹೂ ಡಸ್ ನೋ ಒನ್ ರೆಫರ್ ಟು ಹಿಯರ್ ಅಂತ. ನೋ ಒನ್ ಅಂದ್ರೆ ಯಾರಲ್ಲಿ? ಆಲ್ಮೋಸ್ಟ್ ಆಲ್ ಅಲ್ಲಿ ಏನಂತಂದ್ರೆ ಮೋಟೋರಿಸ್ಟ್, ದ ಮೋಟೋರಿಸ್ಟ್ ಹೂ ಡ್ರೋ ಬೈ. ಹೌದಾ, ಅಂದ್ರೆ ಆನ್ಸರ್ ಹೆಂಗ್ ಬರೀಬೇಕು? ನೋ ಒನ್ ರೆಫರ್ಸ್ ಟು ದ ಮೋಟೋರಿಸ್ಟ್ ಹೂ ಡ್ರೋ ಬೈ ಅಂತ ಬರೆದ್ರೆ ಸಾಕು. ಸೊ ಈ ರೀತಿ ಆನ್ಸರ್ ಅನ್ನ ನೀವು ನೀಟಾಗಿ ಬರಿಬೇಕಾಗತ್ತೆ. ಹಾಗಾದ್ರೆ ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ವೈ ವಾಸ್ ಸಿ ಟೇಕನ್ ಟು ಎ ಹಾಸ್ಪಿಟಲ್. ಹಾಗಾಗಿ ಆಕೆಯನ್ನ ಹಾಸ್ಪಿಟಲ್ ಯಾಕೆ ತೆಗೆದುಕೊಂಡು ಹೋಗಬೇಕು, ಕಾರಣ ಏನು ಅಂತ ಕೇಳಿದ್ರೆ, ಬಿಕಾಸ್ ಸಿ ಫೆಲ್ ಡೌನ್ ಆನ್ ದ ಟ್ರ್ಯಾಕ್ಸ್ ಅಂಡ್ ವಾಸ್ ಸೀರಿಯಸ್ಲಿ ಇಂಜೋರ್ಡ್. ಆಕೆ ಟ್ರೈನ್ ನಿಂದ ಬಿದ್ದಿದ್ದಾಳೆ ಟ್ರ್ಯಾಕ್ಸ್ ಮೇಲೆ, ಒಂದು. ಅಂಡ್ ಇನ್ನೊಂದು ಏನಂತಂದ್ರೆ, ಸಿ ವಾಸ್ ಸೀರಿಯಸ್ಲಿ ಇಂಜೋರ್ಡ್. ಬೈ ಆಲ್ ದೀಸ್ ರೀಸನ್ಸ್ ಸಿ ವಾಸ್ ಟೇಕನ್ ಟು ಎ ಹಾಸ್ಪಿಟಲ್. ಇದಕ್ಕಾಗಿ ಆಕೆಯನ್ನ ಹಾಸ್ಪಿಟಲ್ ಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಹೌದಾ, ಆಮೇಲೆ ಇನ್ನೊಂದು ಆರ್ ಸಿ ಅನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಆರ್ ಸಿ ನಿಮ್ ಎಕ್ಸಾಮ್ ಕನ್ಸರ್ನ್ ನಾವು ನೋಡಿದ್ರೆ, ಟೇಕ್ ದ ಗರ್ಲ್ ಟು ಐರೋಲಿ. ಇದು ಕೂಡ ಆ ಲೆಸನ್ನಲ್ಲಿ ಬರುತ್ತೆ. ಇದನ್ನ ಯಾರು ಸಜೆಸ್ಟ್ ಮಾಡ್ತಾನೆ ಹೇಳಿ? ಕಾಪ್. ಕಾಪ್ ಅಂದ್ರೆ ನನಗೆ ಯಾರೊಬ್ರು ಪ್ರಶ್ನೆ ಕೇಳಿದ್ರು ನಾನು ಈ ರೀತಿ ಹೇಳಿದಾಗ, ಸರ್ ಕಾಪ್ ಅಂದ್ರೆ ಏನು? ಕಾಪ್ ಅಂದ್ರೆ ಪೊಲೀಸ್ ಪೇದೆ ಅಂತ ಇರ್ತಾರೆ ನೋಡಿ, ಪೇದೆ ಅಂತ ಕರೀತಾರೆ ಅವ್ರಿಗೆ. ಹೌದಾ, ಸೊ ಅಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡೋಣ, ಹೂ ಸಜೆಸ್ಟೆಡ್ ಇಟ್ ಅಂತ ಪ್ರಶ್ನೆ. ಯಾರು ಸಜೆಸ್ಟ್ ಮಾಡಿದ್ರು ಅಂದ್ರೆ, ದ ಕಾಪ್ ಸಜೆಸ್ಟೆಡ್ ಇಟ್. ಇದನ್ನ ಸಜೆಸ್ಟ್ ಮಾಡಿದ್ದು ಯಾರು ಅಂತಂದ್ರೆ, ಕಾಪ್ ಸಜೆಸ್ಟ್ ಮಾಡ್ತಾರೆ. ಸೆಕೆಂಡ್ ಒನ್, ಹೂ ಈಸ್ ದ ಗರ್ಲ್ ಹಿಯರ್. ನಿಮ್ಗೆ ಗೊತ್ತಿದೆ ಯಾರಂತಾನೆ, ರೋಮಾ ತಲ್ರೇಜಾ ಅಂತ ಬರೀಬೇಕಾಗತ್ತೆ. ವೈ ಡಿಡ್ ಬಾಲೇಶ್ವರ ಡಿಸ್ಅಗ್ರಿ ಟು ಹಿಸ್ ಸಜೆಷನ್. ಆದ್ರೆ ಕಾಪ್ ಮತ್ತು ಬಾಲೇಶ್ವರ ಎಲ್ಲೊಬ್ಬರಿಗೆ ಕೇಳಿಲ್ಲ ಅಂತಕ್ಕಂಥದ್ದು ಯಾಕೆ? ವೈ ಹಿ ಡಿಸ್ಅಗ್ರೀಡ್, ವೈ ಹಿ ರೆಫ್ಯೂಸ್ಡ್ ಹಿಸ್ ಸಜೆಷನ್ ಅಂತ ಕೇಳಿದ್ರೆ, ಬಿಕಾಸ್ ಐರೋಲಿ ವಾಸ್ ಅಟ್ ಲೀಸ್ಟ್ 10 kilometers ಅವೇ ಫ್ರಮ್ ದೇರ್. ಅಲ್ಲಿಂದ ಐರೋಲಿ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂತಂದ್ರೆ, ಅಟ್ಲೀಸ್ಟ್ 10 kilometers, 10 kilometers ದೂರದಿಂದ. ಬೈ ದಿಸ್ ರೀಸನ್
Baleshwara disagreed his suggestion. ಅವನ ಸಜೆಷನ್ ಅನ್ನ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಹೇಳ್ಬೋದು. What did he do then? ಹಂಗಾದ್ರೆ ಮುಂದಿನ ಕೆಲಸ ಏನ್ ಮಾಡಿದ ಬಾಲೇಶ್ವರ, ಮಾಡಿದಾದ್ರೂ ಏನು ಅಂತಕ್ಕಂತಂದ್ರೆ, he took her to a nearby hospital to give her first aid. ಆಕೆನ್ ಏನ್ ಮಾಡ್ತಾನೆ ಅಂತಂದ್ರೆ ನಿಯರ್ ಬೈ ಹಾಸ್ಪಿಟಲ್ ಗೆ ತೆಗೆದುಕೊಂಡು ಹೋಗ್ತಾನೆ. ಯಾಕಂದ್ರೆ ಟು ಗಿವ್ ಹರ್ ಫಸ್ಟ್ ಏಡ್, ಆಕೆ ಪ್ರಥಮ ಚಿಕಿತ್ಸೆಯನ್ನ ಕೊಡುವ ಸಲುವಾಗಿ ಅಂತ ಹೇಳ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಏನಾದ್ರೂ ಆದಾಗ ಬೆಸ್ಟ್ ಟ್ರೀಟ್ಮೆಂಟ್ ಕಿತನು ಫಾಸ್ಟ್ ಟ್ರೀಟ್ಮೆಂಟ್ ಇರಬೇಕು. ಫಸ್ಟ್ ಏಡ್ ವೆರಿ ಇಂಪಾರ್ಟೆಂಟ್, ಅಂದ್ರೆ ಏನು ಪ್ರಥಮ ಚಿಕಿತ್ಸೆ ಮೊದಲು ಕೊಡಬೇಕು. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ನೊಂದು ಆಸೆ ನೋಡೋಣ. ಓಹ್ ಐ ಕುಡಂಟ್ ಥ್ಯಾಂಕ್ ಹಿಮ್, ಬಾಲೇಶ್ವರ ಥಾಟ್. ಬಾಲೇಶ್ವರ ಒಂದ್ಸಲ ಹೇಳ್ತಾನೆ, ಓ ನಾನು ಅವನಿಗೆ ಧನ್ಯವಾದಗಳನ್ನ ಹೇಳ್ಬೇಕಾಗಿತ್ತು, ಪಾಪ ಅವನು ಧನ್ಯವಾದಗಳನ್ನ ಹೇಳಲಿಲ್ಲ. ಯಾರಿಗೆ ಅಂತ ನಿಮ್ಗೆ ಗೊತ್ತು? ಯಾರಿಗೆ ಅಂತಂದ್ರೆ ಟೆಂಪೋ ಟ್ರಕ್ ಡ್ರೈವರು. ಯಾಕಂದ್ರೆ ಟೆಂಪೋ ಟ್ರಕ್ ಡ್ರೈವರು ಮಿಡಲ್ ಏಜ್ಡ್ ಮ್ಯಾನು, ಹೂ ಸ್ಪೋಕ್ ಗುಜರಾತಿ. ಅವನು ಗುಜರಾತಿ ಮಾತಾಡ್ತಾ ಇರ್ತಾನೆ. ಅವನು ಬಾಲೇಶ್ವರ ಹೆಲ್ಪ್ ಮಾಡಿರ್ತಾನೆ. ಸೊ ಯಾವಾಗ ಹಾಸ್ಪಿಟಲ್ ಕರ್ಕೊಂಡ್ಬಂದಾಗ ಅವನು ಆತ ಹೋಗ್ಬಿಡ್ತಾನೆ, ತನ್ನ ಕೆಲಸ ಇರ್ತಾರ ಪಾಪ ಅವನಿಗೆ. ಅವಾಗ ಬಾಲೇಶ್ವರ ಯೋಚನೆ ಮಾಡ್ತಾನೆ, ಓ ಐ ಕುಡಂಟ್ ಥ್ಯಾಂಕ್ ಹಿಮ್, ಓ ನಾನು ಅವನಿಗೆ ಧನ್ಯವಾದಗಳನ್ನು ಹೇಳಕ್ ಆಗ್ಲಿಲ್ಲ ಅಂತ. ಹಂಗಾದ್ರೆ ಕೃಷ್ಣವೇನ ನೋಡಲ್ವ, ಹೂ ವಾಸ್ ನಾಟ್ ಥ್ಯಾಂಕ್. ಹಂಗಾದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂತ ಪ್ರಶ್ನೆ. ದ ಟೆಂಪೋ ಟ್ರಕ್ ಡ್ರೈವರ್ ಮಿಡಲ್ ಏಜ್ಡ್ ಮ್ಯಾನ್ ವಾಸ್ ನಾಟ್ ಥ್ಯಾಂಕ್, ಅವನಿಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂತ ಬರಿಬೇಕಾಗತ್ತೆ. ಹೂ ಕುಡಂಟ್ ಥ್ಯಾಂಕ್ ಅಂತ ಪ್ರಶ್ನೆ. ಹಂಗಾದ್ರೆ ಯಾರು ಧನ್ಯವಾದಗಳನ್ನು ಆತನಿಗೆ ಹೇಳಿಲ್ಲ ಅಂತ ಕೇಳಿದ್ರೆ, ಬಾಲೇಶ್ವರ ಕುಡಂಟ್ ಥ್ಯಾಂಕ್ ಹಿಮ್. ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತಲ್ವಾ? ಅದೇ ಬಾಲೇಶ್ವರ ಮರ್ತು ಬಿಟ್ಟಿದ್ರು ಅಷ್ಟೇ, ಉದ್ದೇಶ್ವರ ಕಂಡು ಬಿಟ್ಟಿಲ್ಲ ಬಾಲೇಶ್ವರ. ಬಾಲೇಶ್ವರ ಕುಡಂಟ್ ಥ್ಯಾಂಕ್ ಹಿಮ್ ಅಂತ ಹೇಳ್ತಾರೆ. ವೈ ಶುಡ್ ಹಿ ಥ್ಯಾಂಕ್ ಹಿಮ್, ಯಾಕೆ ಬಾಲೇಶ್ವರ ಟೆಂಪೋ ಟ್ರಕ್ ಡ್ರೈವರ್ಗೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಪ್ರಶ್ನೆ. ಬಿಕಾಸ್ ಹಿ ಹೆಲ್ಪ್ಡ್ ಬಾಲೇಶ್ವರ ಟು ಕ್ಯಾರಿ ರೋಮಾ ತಲ್ರೇಜಾ ಟು ದ ಹಾಸ್ಪಿಟಲ್. ಬಾಲೇಶ್ವರಗೆ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡಿದ್ದಾನೆ ರೋಮಾ ತಲ್ರೇಜರ್ಗೆ ಟ್ರೀಟ್ಮೆಂಟ್ ಸಲುವಾಗಿ ಹಾಸ್ಪಿಟಲ್ ಕರೆದುಕೊಂಡು ಹೋಗಬೇಕಲ್ವಾ? ಯಾರು ನೆನೆಸ್ಲಿಲ್ಲ ರೀ, ಯಾರು ಹೆಲ್ಪ್ ಮಾಡಲಿಲ್ಲ. ಕಷ್ಟ ಇದ್ದಾಗ ಯಾರು ಹೆಲ್ಪ್ ಮಾಡಲ್ಲ ರೀ ಜಗತ್ನಲ್ಲಿ. ಸೊ ಅದನ್ನೇ ಉತ್ತರ ಹೇಳ್ತಾರೆ ಇಲ್ಲಿ ಏನಂತಂದ್ರೆ, ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಬಾಲೇಶ್ವರ ಟು ಟೇಕ್ ರೋಮಾ ಟು ದ ಹಾಸ್ಪಿಟಲ್ ಬಿಕಾಸ್ ನೋ ಬಡಿ ಹೆಲ್ಪ್ ಹಿಮ್. Nobody showed their helping hands to the Baleshwara, to Baleshwara. Baleshwara ಗೆ ಯಾರು ಹೆಲ್ಪ್ ಮಾಡಲಿಲ್ಲ ರೀ. ಈ ಕಾರಣಕ್ಕಾದ್ರೂ ಬಾಲೇಶ್ವರ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ಅಲ್ಲಿ ಏನು ಅಂತಂದ್ರೆ, ವೈ ಕುಡಂಟ್ ಹಿ ಥ್ಯಾಂಕ್ ಹಿಮ್ ಅಂತ. ಅವನಿಗೆ ಯಾಕೆ ಥ್ಯಾಂಕ್ಸ್ ಹೇಳಕ್ ಆಗ್ಲಿಲ್ಲ ಅಂತಂದ್ರೆ, ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಸ್ಲಿಪ್ ಫ್ರಮ್ ದ ಹಾಸ್ಪಿಟಲ್ ಹ್ಯಾವಿಂಗ್ ಡನ್ ಆಲ್ ಈ ಕುಡ್. ಟೆಂಪೋ ಟ್ರಕ್ ಡ್ರೈವರ್ ತನ್ನ ಕೆಲಸದ ನಿಮಿತ್ತವಾಗಿ ಬೇಗನೆ ಹೋಗ್ಬಿಡ್ತಾನೆ. ಹಿ ಸ್ಲಿಪ್ ಫ್ರಮ್ ದ ಹಾಸ್ಪಿಟಲ್. ಪಾಪ ಅವ್ನ ಕೆಲಸ ನೋಡಿ, ಕೆಲಸ ನಿಲ್ಲದು. ಈ ಕಾರಣಕ್ಕಾಗಿನೇ, ಬಿಕಾಸ್ ಆಫ್ ದಿಸ್ ರೀಸನ್ ಹಿ ಕುಡಂಟ್ ಥ್ಯಾಂಕ್ ಹಿಮ್. ಬಾಲೇಶ್ವರ ಕುಡಂಟ್ ಥ್ಯಾಂಕ್ ಹಿಮ್. ಇನ್ನೇನು ಧನ್ಯವಾದಗಳನ್ನ ಹೇಳಲು ಕಣ್ಣೋಟಿಗೆ ಬಾಲೇಶ್ವರ ಹೋಗಿಬಿಟ್ಟಿದೆ, ಸಾರಿ ಟೆಂಪೋ ಟ್ರಕ್ ಹೋಗಿಬಿಟ್ಟಿದೆ ಅಲ್ಲಿ. ಸೊ ಈ ರೀತಿ ಅರ್ಥ ಹೇಳ್ತಾರೆ ಕೆಲವೊಂದು ಸಲ ದೇವರ ಸ್ವರೂಪದಲ್ಲಿ ಹೆಲ್ಪ್ ಮಾಡಕ್ ಬರ್ತಾರೆ ಜನ ಅಂತಾರೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಸಾಕಷ್ಟು ಆಸೆಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.